ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋನಲ್ಲಿ ನಾವು ಕಲಿತಾ ಇರುವಂತಹ ಪ್ರಮೇಯ ಕೋಕೋ ನಿರ್ಧಾರಕ ಗುಣ ಅಂತ ಹೇಳಿ ಕೋಕೋ ಅಂದ್ರೆ ಕೋನ ಕೋನ ನಿರ್ಧಾರಕ ಗುಣ ಅಂತ ಹೇಳಿ ಈ ಪ್ರಮೇಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಲೆಕ್ಕಗಳನ್ನು ಪರಿಹರಿಸುವಾಗ ಅಂತಂದ್ರೆ ಈ ಪ್ರಮೇಯದ ಉತ್ಪನ್ನ ಏನಿದೆಯೋ ಅದನ್ನು ನಾವು ತುಂಬಾ ಲೆಕ್ಕಗಳಿಗೆ ಮುಂದೆ ಬಳಸ್ತಾ ಹೋಗ್ತೀವಿ ಮಕ್ಕಳ ಈ ಪ್ರಮೇಯವನ್ನು ನೀವು ಕಲಿಬೇಕಾದ್ರೆ ಹಿಂದಿನ ಪ್ರಮೇಯ ಏನ್ ಕಲಿತಿದ್ರಿ ತೇಲ್ಸ್ನ ಪ್ರಮೇಯದ ಔಟ್ಪುಟ್ ಅದರ ಫಲಿತಾಂಶ ಏನಿದೆ ಅದನ್ನು ಇಲ್ಲಿ ನಾವು ಬಳಸ್ಕೊಳ್ಬೇಕಾಗತ್ತೆ ಸೊ ಥೇಲ್ಸ್ನ ಪ್ರಮೇಯನ ಕಡ್ಡಾಯವಾಗಿ ಕಲಿಯೋದ್ರ ಮೂಲಕ ನೀವು ಕೋಕೋ ಪ್ರಮೇಯವನ್ನು ಕೂಡ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳ ಈ ಕೋಕೋ ಪ್ರಮೇಯದ ನೇರ ಮತ್ತು ವಿಲೋಮ ಎರಡನ್ನೂ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಇದರ ನಂತರ ಬರುವ ಎಲ್ಲ ಪ್ರಮೇಯಗಳು ಕೂಡ ಈ ಬೇಸ್ ಮೇಲೆ ಕೂಡ ನಿಂತಿರುತ್ತದೆ ಅದರಿಂದ ಈ ಪ್ರಮೇಯವನ್ನು ನಾವು ಬಹಳ ಮುಖ್ಯವಾಗಿ ಗಮನ ಇಟ್ಟು ಕಲಿಯಲೇಬೇಕಾದಂಥ ಅನಿವಾರ್ಯತೆ ಇದೆ ಮಕ್ಕಳ ಬನ್ನಿ ಈ ಪ್ರಮೇಯವನ್ನು ನಾವೀಗ ನಿಧಾನವಾಗಿ ಚಿತ್ರ ಸಮೇತ ಅನಿಮೇಶನ್ ನೊಂದಿಗೆ ನಾವು ಪ್ರಮೇಯವನ್ನು ಕಲಿಯೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಎಸ್ಎಸ್ಎಲ್ಸಿಯ ಗಣಿತದಲ್ಲಿ ಬರುವ ಎರಡನೇ ಪ್ರಮೇಯ ಕೋಕೋ ನಿರ್ಧಾರಕ ಗುಣ ಅಂತೇಳಿ ಬನ್ನಿ ಆ ಕೋಕೋ ನಿರ್ಧಾರಕ ಗುಣದ ಪ್ರಮೇಯವನ್ನ ಕಲಿಯೋಣ ಕೋಕೋ ನಿರ್ಧಾರಕ ಗುಣ ಪ್ರಮೇಯದ ನಿರೂಪಣೆ ಕೋಕೋ ನಿರ್ಧಾರಕ ಗುಣ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಯಾಗಿರುತ್ತದೆ ಇದು ಈ ಪ್ರಮೇಯದ ನಿರೂಪಣೆಯಾಗಿದೆ ಈ ಹಿಂದೆ ನಿಮಗೆ ತಿಳಿಸಿರುವ ಹಾಗೆ ಹಿಂದಿನ ವಿಡಿಯೋಗಳಲ್ಲಿ ಯಾವುದೇ ಪ್ರಮೇಯದ ನಿರೂಪಣೆಯನ್ನು ಓದುವಾಗ ನೀವು ಅದನ್ನು ಎರಡು ಭಾಗಗಳಾಗಿ ಮಾಡಿಕೊಳ್ಳಿ ಅಂತ ಹೇಳಿದ್ದೀನಿ ಮೊದಲನೇ ಭಾಗದಲ್ಲಿ ನಮಗೆ ಕೊಟ್ಟಿರುವಂತಹ ಸಮತಲಾಕೃತಿ ಚಿತ್ರ ಯಾವುದು ಅನ್ನುವುದು ನಂತರ ಭಾಗದಲ್ಲಿ ನಾವು ಪ್ರಮೇಯದ ಟಾರ್ಗೆಟ್ ಏನಂತ ಸಾಧಿಸಬೇಕು ಅನ್ನುವಂಥದ್ದು ಎರಡು ಭಾಗಗಳನ್ನು ನೀವು ಅರ್ಥೈಸ್ಕೊಳ್ಬೇಕು ಮೊದಲನೇ ಭಾಗದಲ್ಲಿ ನಮಗೆ ಕೊಟ್ಟಿರುವಂತಹ ಚಿತ್ರ ಯಾವುದು ಆಕೃತಿ ಯಾವುದು ಅನ್ನುವಂಥದ್ದು ಎರಡು ತ್ರಿಭುಜಗಳಲ್ಲಿ ಅಂತಿದೆ ಅಲ್ಲಿಗೆ ನಾವು ಎರಡು ತ್ರಿಭುಜಗಳನ್ನು ಬರ್ಕೊಳ್ಬೇಕು ಅವು ಎಂಥ ತ್ರಿಭುಜಗಳು ಅವು ಹೇಗಿರಬೇಕು ಅಂದ್ರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು ಆ ರೀತಿಯಾಗಿರುವಂತಹ ಎರಡು ತ್ರಿಭುಜಗಳನ್ನ ಬರ್ಕೊಳ್ಳಿ ಅಂತಿದೆ ಬನ್ನಿ ಆ ಚಿತ್ರವನ್ನ ಬರ್ಕೊಳ್ಳೋಣ ಸ್ಕ್ರೀನ್ ಕಡೆ ನೋಡಿ ಮಕ್ಕಳ ಸೊ ಎರಡು ತ್ರಿಭುಜಗಳನ್ನು ಬರ್ಕೊಂಡಿದ್ದೀನಿ ಮೊದಲನೇ ತ್ರಿಭುಜ ಎ ಬಿ ಸಿ ಮತ್ತೊಂದು ತ್ರಿಭುಜ ಎಫ್ ಈ ತ್ರಿಭುಜದ ಚಿತ್ರವನ್ನು ಬರ್ಕೊಳ್ಳುವಾಗ ಒಂದು ಎಚ್ಚರಿಕೆ ವಹಿಸಿ ಮಕ್ಕಳ ಮೊದಲನೇ ತ್ರಿಭುಜವನ್ನ ಚಿಕ್ಕದಾಗಿರಲಿ ಮತ್ತೊಂದು ಪಕ್ಕದ ತ್ರಿಭುಜ ದೊಡ್ಡದಾಗಿರಬೇಕು ಸಾಮಾನ್ಯವಾಗಿ ತರಗತಿಗಳಲ್ಲಿ ಮಕ್ಕಳು ಬರೆದುಕೊಳ್ಳುವಾಗ ಎರಡು ಒಂದೇ ಸೈಜ್ ಅಲ್ಲಿ ಬರ್ಕೊಳ್ತಾರೆ ಹಾಗೆ ಮಾಡ್ಕೊಳ್ಬೇಡಿ ಒಂದು ಚಿಕ್ಕದಿರಲಿ ಮತ್ತೊಂದು ದೊಡ್ಡದಿರಲಿ ಮೊದಲನೇ ತ್ರಿಭುಜ ಎ ಬಿ ಸಿ ಎರಡನೇ ತ್ರಿಭುಜ ಎಫ್ ಇಷ್ಟಿನ ಸಾಕಾಗತ್ತ ಅಂದ್ರೆ ಇಲ್ಲ ಅದಕ್ಕೆ ಮತ್ತೊಂದು ಸೇರಿಸಬೇಕಾಗಿದೆ ಏನದು ಅನುರೂಪ ಕೋನಗಳು ಸಮವಾಗಿರಬೇಕು ಅಂತ ಇದೆ ಈಗ ಅನುರೂಪ ಕೋನಗಳನ್ನು ನಾವು ನೋಡೋಣ ಯಾವ್ಯಾವ ಅನುರೂಪ ಕೋನಗಳು ಕೋನ ಎ ಮತ್ತು ಕೋನ ಡಿ ಸಮನಾಗಿರುವಂತದ್ದು ಹಾಗೆ ಕೋನ ಬಿ ಗೆ ಇ ಸಮನಾಗಿರುವಂಥದ್ದು ಕೋನ ಸಿ ಮತ್ತು ಕೋನ ಎಫ್ ಸಮನಾಗಿರುವಂಥವು ಕೋನ ಎ ಮತ್ತು ಡಿಗಳು ಕೋನ ಬಿ ಮತ್ತು ಇ ಗಳು ಕೋನ ಸಿ ಮತ್ತು ಎಫ್ಗಳು ಇವು ಅನುರೂಪ ಕೋನಗಳು ಸಮನಾಗಿರುವಂಥದ್ದು ಅದನ್ನು ನಾವು ದತ್ತದಲ್ಲಿ ಬರೀಬೇಕಷ್ಟೇ ಚಿತ್ರ ನಿರೂಪಣೆ ಆಯಿತು ಚಿತ್ರ ಆಯಿತು ಮೂರನೇ ಸ್ಟೆಪ್ ಪ್ರಮೇಯದಲ್ಲಿ ಬರುವಂತದ್ದು ದತ್ತ ದತ್ತ ಅಂದ್ರೆ ಏನು ಈಗ ಅಲ್ಲಿ ನಿಮಗೆ ತಿಳಿದಿರುವ ಹಾಗೆ ಚಿತ್ರದಲ್ಲಿ ಏನ್ ಅದನ್ನ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿ ನಾವು ಬರೆಯುವಂಥದ್ದು ಬರೆಯೋಣ ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಗಳಲ್ಲಿ ಯಾವ್ಯಾವ ಕೋನಗಳು ಸಮ ಕೋನ ಎ ಈಕ್ವಾಲ್ಸ್ ಕೋನಾ ಡಿ ಮತ್ತು ಕೋನ ಬಿ ಈಕ್ವಾಲ್ಸ್ ಕೋನಾ ಇ ಕಡೆ ಇದು ಯಾವುದು ಕಡೆ ಜೋಡಿ ಕೋನ ಸಿ ಈಕ್ವಲ್ಸ್ ಕೋನ ಎಫ್ ಚಿತ್ರದಲ್ಲಿ ಏನ್ ಕಾಣ್ತಾ ಇದೆಯೋ ಯಾವ ಚಿತ್ರವನ್ನು ನೀವು ಕರೆಕ್ಟ್ ಆಗಿ ಬರೆದಿರ್ತೀರೋ ಅದನ್ನ ಮ್ಯಾಥಮೆಟಿಕಲ್ ಆಗಿ ಬರೆದು ಬಿಟ್ರೆ ಅಲ್ಲಿಗೆ ದತ್ತಾಂಶ ಕೂಡ ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಬಹಳ ಯೋಚನೆ ಮಾಡಿ ಯಾವುದು ಕೂಡ ಕಳಿಯು ಯಾವುದೋ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇರೋದಿಲ್ಲ ಕೇವಲ ಚಿತ್ರ ನೋಡ್ತೀರಿ ಹಾಗೆ ಚಿತ್ರದಲ್ಲಿ ಇರೋದನ್ನ ಮ್ಯಾಥಮೆಟಿಕಲ್ ಆಗಿ ಬರೀತೀರಿ ಆಯ್ತು ನೆಕ್ಸ್ಟ್ ಸ್ಟೆಪ್ ಯಾವ್ದು ಮಕ್ಕಳ ಕರೆಕ್ಟ್ ಸಾಧನೀಯ ಏನು ಸಾಧನೀಯ ಇಲ್ಲಿ ವಾಕ್ಯದಲ್ಲಿ ನೋಡಿ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಂದ್ರೆ ನೀವು ಅನುರೂಪ ಕೋನೆಗಳ ಸಮ ಅಂತ ಬರ್ದಿದಿರಿ ಅದು ದತ್ತಾಂಶದಲ್ಲಿ ಕೊಟ್ಟಿದ್ರು ಈಗ ಅದರ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿರುತ್ತದೆ ಇರುತ್ತದೆ ಅನ್ನುವುದು ಬರೀಬೇಕು ಹಾಗಾದ್ರೆ ಸಮ ಅನುಪಾತದಲ್ಲಿರುವ ಬಾಹುಗಳು ಯಾವ್ಯಾವ ನೋಡಿ ಇಲ್ಲೇ ಕಲರ್ಲಿ ನೀವು ಕೊಟ್ಟಿರುವಂತಹ ಕೋನೆಗಳನ್ನ ಸಾಕು ಗೊತ್ತಾಗುತ್ತೆ ಎ ಬಿ ಗೆ ಡಿ ಮತ್ತು ಇ ಈ ಎರಡು ಕೋನೆಗಳಿಂದ ಉಂಟಾಗಿರುವಂತಹ ಬಾಹುಗಳನ್ನು ತೆಗೆದುಕೊಂಡ್ರೆ ಸಾಕು ಎ ಬಿ ಗೆ ಡಿಇ ಆಗುತ್ತೆ ಚಿತ್ರವನ್ನ ನೋಡಿ ಎ ಬಿ ಮತ್ತು ಗಳು ಅನುರೂಪ ಬಾಹುಗಳಾಗಿವೆ ಸೊ ಎ ಬಿ ಬೈ ಡಿ ಇ ಅದರ ಅನುಪಾತವನ್ನ ಬರಿತಾ ಇದ್ದೀನಿ ಹಾಗೆ ಚಿತ್ರ ನೋಡಿ ಮಕ್ಕಳ ಎರಡನೇ ಜೋಡಿ ಯಾವುದು ಕರೆಕ್ಟ್ ಎ ಸಿ ಮತ್ತು ಡಿ ಎಫ್ ಎ ಸಿ ಬೈ ಡಿ ಎಫ್ ಇಕ್ವಲ್ಸ್ ಬಿ ಸಿ ಬೈ ಇ ಎಫ್ ಇದು ನಾವು ಸಾಧನೀಯ ಅಂದ್ರೆ ನಾವು ಸಾಧನೆಯಲ್ಲಿ ಅಲ್ಟಿಮೇಟ್ ಆಗಿ ನಾವು ಕಡೆಯಲ್ಲಿ ಫಲಿತಾಂಶವನ್ನು ಕೊಡಬೇಕಾಗಿರುವಂಥದ್ದು ನಮ್ಮ ಗುರಿ ಇರುವಂಥದ್ದು ಈ ಪ್ರಮೇಯದ ಟಾರ್ಗೆಟ್ ಇರುವಂಥದ್ದು ಈ ರೀತಿಯಾಗಿ ಆಗುತ್ತೆ ಎನ್ನುವಂಥದ್ದು ಸಾಧನೆಯದ ಪಾರ್ಟ್ ನೆಕ್ಸ್ಟ್ ರಚನೆಗೆ ಬರೋಣ ಮಕ್ಕಳ ರಚನೆ ಇಲ್ಲಿ ಸ್ವಲ್ಪ ರಚನೆ ಸ್ವಲ್ಪ ಲಾಜಿಕಲ್ ಆಗಿ ರಚನೆ ರಚನೆ ಮಾಡ್ಕೊಳ್ಬೇಕಾಗತ್ತೆ ನೀವು ಮೂಲ ಚಿತ್ರದೊಂದಿಗೆ ಒಂದಷ್ಟು ರೇಖೆಗಳನ್ನ ಹೇಳ್ಕೊಳ್ಬೇಕಾಗತ್ತೆ ಅದನ್ನ ನಾವು ರಚನೆ ಅಂತ ಕರಿತೀವಿ ಬನ್ನಿ ಆ ರಚನೆ ಹೇಗಿದೆ ಅಂತ ನೋಡೋಣ ಚಿತ್ರವನ್ನ ಗಮನಿಸಿ ನೋಡೋಣ ಎ ಬಿ ಎಷ್ಟು ಉದ್ದ ಇದೆಯೋ ಎ ಸಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದದ ಅಳತೆಯನ್ನ ಎಫ್ ತ್ರಿಭುಜದಲ್ಲಿ ನೀವು ಅಳತೆ ಮಾಡಿಕೊಂಡು ಅಲ್ಲಿ ಎರಡು ಬಿಂದುಗಳನ್ನ ಇಟ್ಕೊಳ್ಬೇಕು ಆ ಬಿಂದುಗಳಿಗೆ ಹೆಸರನ್ನು ನೀಡಿ ಅದನ್ನ ನಾವು ಸೇರಿಸಬೇಕು ಅಂದ್ರೆ ಈಗ ದೊಡ್ಡ ತ್ರಿಭುಜದ ಒಳಗಡೆ ಒಂದು ಪುಟಾಣಿ ಚಿಕ್ಕ ತ್ರಿಭುಜ ಉಂಟಾಗಿದೆ ಡಿ ಪಿ ಕ್ಯೂ ಅನ್ನುವಂತ ಮತ್ತೊಂದು ತ್ರಿಭುಜ ಉಂಟಾಗಿದೆ ಅದು ಹೇಗಿರ್ಬೇಕಪ್ಪ ಅಂದ್ರೆ ಎ ಬಿ ಅಳತೆಯಷ್ಟೇ ಡಿ ಪಿ ಇರಬೇಕು ಎ ಸಿ ಅಳತೆಯಷ್ಟೇ ಡಿ ಕ್ಯೂ ಇರಬೇಕು ಹಾಗೆ ಎರಡು ಬಿಂದುಗಳನ್ನ ನೀವು ಗುರುತಿಸಿಕೊಂಡು ಅದನ್ನು ಸೇರಿಸ್ಬಿಟ್ರೆ ಈ ಪ್ರಮೇಯದ ರಚನೆಯ ಪಾರ್ಟ್ ಮುಗಿಯುತ್ತೆ ಹಾಗೆ ರಚನೆಯಲ್ಲಿ ಏನ್ ಬರಿಬೇಕು ನಾವು ಯಾವ್ಯಾವ ಬಾಹುಗಳು ಸಮ ಇರುವಂತೆ ರಚನೆ ಮಾಡ್ಕೊಂಡಿದ್ದೀವಿ ಅದನ್ನ ಬರಿಬೇಕು ಎ ಬಿ ಅನ್ನೋದು ಡಿ ಪಿಗೆ ಸಮ ಇರುವಂತೆ ಅಂದ್ರೆ ಎ ಪಿ ಈಕ್ವಲ್ಸ್ ಡಿ ಪಿ ಎ ಸಿ ಈಕ್ವಾಲ್ಸ್ ಡಿ ಕ್ಯೂ ಆಗುವಂತೆ ಯಾವ್ಯಾವ ಬಿಂದುಗಳ ಮಕ್ಕಳ ಪಿ ಮತ್ತು ಕ್ಯೂಗಳನ್ನು ಯಾವ ಬಹುವಿನ ಮೇಲೆ ಗುರುತು ಮಾಡಿಕೊಂಡಿದ್ದೀವಿ ಡಿಇ ಮತ್ತು ಡಿಎಫ್ ಮೇಲೆ ಗುರುತಿಸಿ ಏನ್ ಮಾಡಿದೀವಿ ಸೇರಿಸಿದೆ ಇಷ್ಟೇ ವೆರಿ ಸಿಂಪಲ್ ಆದ್ರೆ ವಾಕ್ಯ ಸ್ವಲ್ಪ ದೊಡ್ಡದಾಗಿ ಕಂಡ್ರು ನಿಮಗೆ ಈ ಎರಡು ಅಂಶಗಳನ್ನು ಮರೆಯದೆ ಬರೀಲೇಬೇಕು ನೀವು ಎ ಬಿ ಈಕ್ವಲ್ಸ್ ಡಿ ಪಿ ಎ ಸಿ ಈಕ್ವಲ್ಸ್ ಡಿ ಕ್ಯೂ ಆಗುವಂತೆ ಪಿ ಮತ್ತು ಕ್ಯೂಗಳನ್ನು ಗಳನ್ನು ಗುರುತಿಸಿ ಅವರೆಡನ್ನು ಸೇರಿಸಿದೆ ಅಂತ ಬರೆದ್ರು ಸಾಕು ಸಿಂಪಲ್ ಆಗಿ ಇ ಮತ್ತು ಡಿ ಎಫ್ ಮೇಲೆ ಗುರುತಿಸಿದೆ ಅಂತ ಹೇಳಿದ್ರೆ ಇದ್ರೂ ಪರವಾಗಿಲ್ಲ ಆದರೆ ಎ ಬಿ ಇಕ್ವಲ್ಸ್ ಡಿ ಪಿ ಎ ಸಿ ಈಕ್ವಲ್ಸ್ ಡಿ ಕ್ಯೂ ಆಗುವಂತೆ ಪಿ ಮತ್ತು ಕ್ಯೂಗಳನ್ನು ತ್ರಿಭುಜ ಇ ಎಫ್ ಅಲ್ಲಿ ಗುರುತಿಸಿ ಸೇರಿಸಿದೆ ಅಂತ ಬೇಕಾದ್ರೆ ಸಿಂಪಲ್ ಬೇಕಾದರೂ ಬರೀರಿ ಇಷ್ಟು ಬರೆದ್ರೆ ಮಕ್ಕಳು ನಿಮಗೆ ಎರಡರಿಂದ ಎರಡೂವರೆ ಮಾರ್ಕ್ಸ್ ನಿಮ್ಗೆ ಅಚ್ಚುಕಟ್ಟಾಗಿ ಸಿಕ್ಬಿಡತ್ತೆ ಬಹಳ ಸಿಂಪಲ್ ಆಗಿ ಮಾಡ್ಬಿಡ್ಬೋದು ಈಗ ಮುಂದಿನ ಪಾರ್ಟ್ ಬಹಳ ಇಂಪಾರ್ಟೆಂಟ್ ನಿಮ್ಗೆ ಆಗಲೇ ತಿಳಿದಿದೆ ತಿರುಳು ಏನಿದೆ ನಿಮಗೆ ಪ್ರಮೇಯದು ಅದು ಸಾಧನೆಯಲ್ಲಿ ಬರುತ್ತೆ ಮನಿ ಈಗ ಸಾಧನೆಯ ಪಾಟನ್ನು ನಾವು ನೋಡ್ತಾ ಹೋಗೋಣ ಸಾಧನೆ ಈ ಸಾಧನೆ ಪಾರ್ಟ್ ಮಾಡುವಾಗ ನಮಗೆ ಮೊಟ್ಟ ಮೊದಲಾಗಿ ನಮಗೆ ಬರಬೇಕಾಗಿರುವಂತದ್ದು ಚಿತ್ರದಲ್ಲಿ ಎರಡು ತ್ರಿಭುಜಗಳನ್ನು ಪರಿಗಣಿಸಬೇಕು ಈಗ ನಿಮ್ಗೆ ನೇರವಾಗಿ ಕಾಣ್ತಿರುವ ಹಾಗೆ ಈ ಚಿತ್ರದಲ್ಲಿ ನಿಮಗೆ ಮೂರು ತ್ರಿಭುಜಗಳಿದೆ ಅದ್ರಲ್ಲಿ ನಮಗೆ ಎರಡು ತ್ರಿಭುಜಗಳನ್ನು ಮಾತ್ರ ಪರಿಗಣಿಸಬೇಕು ಯಾವ್ಯಾವ ತ್ರಿಭುಜ ಅಂತ ನಾನು ನಿಮಗೆ ಬರಿತೀನಿ ನೋಡಿ ತ್ರಿಭುಜ ಎ ಸಿ ಮತ್ತು ತ್ರಿಭುಜ ಡಿಪಿ ಕ್ಯೂ ಗಳಲ್ಲಿ ಎರಡು ಚಿತ್ರಗಳನ್ನ ಎರಡು ತ್ರಿಭುಜಗಳನ್ನ ಗುರುತಿಸ್ಕೊಂಡ್ರ ಎಡಗಡೆ ಭಾಗದಲ್ಲಿರುವ ಎಬಿಸಿ ತ್ರಿಭುಜಕ್ಕೂ ಮತ್ತು ಬಲಗಡೆ ಭಾಗದ ಮೇಲ್ಭಾಗದಲ್ಲಿರುವಂತಹ ಚಿಕ್ಕ ತ್ರಿಭುಜ ಡಿ ಪಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಾದ್ರೆ ನಾನು ಕೆಳಗಡೆ ಭಾಗವನ್ನ ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಚಿತ್ರವನ್ನು ಗಮನಿಸಿ ಸೊ ಓಕೆ ಗೊತ್ತಾಗ್ತಿದೆಯಲ್ಲ ಈಗ ಈ ಎರಡು ತ್ರಿಭುಜಗಳನ್ನ ಮಾತ್ರ ಪರಿಗಣಿಸ್ಬೇಕು ಈ ಎರಡು ತ್ರಿಭುಜಗಳಲ್ಲಿ ಏನೆಲ್ಲ ಸಮಯ ಇದೆ ನೋಡ್ತಿದ್ದ ಹಾಗೇನೆ ಗೊತ್ತಾಗ್ತಾ ಇದೆ ನಮ್ಗೆ ಕೋನಾ ಎ ಕೋನ ಡಿ ಗೆ ಸಮನ ಇದೆ ಹೌದಲ್ವಾ ಹೇಗೆ ಗೊತ್ತು ಅದು ನಿಮಗೆ ಸಮ ಅಂತ ಹೇಳಿ ಯಾಕೆ ಗೊತ್ತು ಅಂದರೆ ನೀವು ಇಲ್ಲಿ ದತ್ತಾಂಶವನ್ನು ನೋಡಿ ಮಕ್ಕಳಲ್ಲಿ ದತ್ತಾಂಶ ಎ ಈಕ್ವಲ್ಸ್ ಡಿ ಇದು ನಮಗೆ ಮುಂಚೆನೇ ತಿಳಿದಿರುವಂಥದ್ದು ಅಂದರೆ ಅವರೇ ಕೊಟ್ಟಿರುವಂಥದ್ದು ಅಂದರೆ ಇದು ದತ್ತದ ಪ್ರಕಾರ ನಮಗೆ ಗೊತ್ತಿದೆ ನೆಕ್ಸ್ಟ್ ಇನ್ನೇನು ಸಮ ಇದೆ ಕಣ್ಣಿಗೆ ಕಾಣುವ ಹಾಗೆ ಇದೆ ಎ ಬಿ ಅನ್ನೋದು ಡಿ ಪಿ ಬಾಹುಗೆ ಸಮ ಎ ಬಿಕ್ವಲ್ಸ್ ಡಿ ಪಿ ಇನ್ನೊಂದು ಯಾವ ಸಮಯ ಇದೆ ಸಿಗೆ ಡಿ ಕ್ಯೂ ಸಮ ಇದೆ ಇವೆರಡಕ್ಕೂ ಏನ್ ಕಾರಣದಿಂದ ಸಮ ಅಂತ ನಮಗೆ ಗೊತ್ತಿದೆ ಏನ್ ಸಮ ಅಂದ್ರೆ ನೀವು ರಚನೆಯನ್ನ ಗಮನಿಸ್ಕೊಳ್ಳಿ ರಚನೆಯಲ್ಲಿ ಏನ್ ಮಾಡ್ಕೊಂಡಿದೀವಿ ಎ ಬಿ ಡಿ ಪಿ ಆಗುವಂತೆ ಮಾಡ್ಕೊಂಡಿದೀವಿ ಎಸಿನ ಡಿ ಕ್ಯೂ ಆಗುವಂತೆ ಮಾಡ್ಕೊಂಡಿದ್ದೀವಿ ಆದ್ರಿಂದ ಇವೆರಡೂ ಏನಕ್ಕೆ ಸಮಾನ ಕಾರಣ ಏನು ಅಂತಂದ್ರೆ ನಾವು ರಚನೆಯಿಂದ ಆತರ ಮಾಡ್ಕೊಂಡಿದೀವಿ ಸೊ ಇವೆರಡನ್ನೂ ನೀವು ಚಿತ್ರನ ನೋಡ್ತಿದ್ದ ಹಾಗೆನೆ ಬರೆದ್ಬಿಡ್ಬಹುದು ಇಲ್ಲೂ ಯಾವುದೋ ದೊಡ್ಡ ವಿಷಯ ಏನಿಲ್ಲ ಮಕ್ಕಳ ಈ ಪ್ರಮೇಯದ ಒಂದು ವಿಶೇಷತೆ ಏನಂತಂದ್ರೆ ದತ್ತಾಂಶ ಮತ್ತು ರಚನೆಯಲ್ಲಿ ಏನ್ ಬರ್ದಿರ್ತಿರೋ ಅದನ್ನ ಸಾಧನೆ ಒಳಗಡೆ ಭಾಗ ಅಲ್ಲೇ ನೀವು ಕಾಪಿ ಮಾಡಿ ಬರಿಬೇಕಷ್ಟೇ ಎಲ್ಲಿ ಯಾವಾಗ ಅಂತ ನೀವು ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಷ್ಟೇನೆ ಒಂದ್ ಎರಡು ಮೂರು ಸರಿ ನೀವು ಪ್ರಮೇಯವನ್ನ ಮಾಡ್ಬಿಟ್ರ ಮಕ್ಳ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ನೋಡಿ ಈಗ ಎರಡು ತ್ರಿಭುಜಗಳಲ್ಲಿ ಒಂದು ಕೋನ ಮತ್ತು ಎರಡು ಬಾಹುಗಳು ಸಮ ಆಗಿದೆ ಎಂಟನೇ ತರಗತಿಯ ಒಂದು ನಿಯಮವನ್ನು ನೆನಪಿಟ್ಕೊಳ್ಳಿ ನೀವು ಸರ್ವ ಸಮ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ತ್ರಿಭುಜದಲ್ಲಿ ಯಾವ್ದಾದ್ರು ಎರಡು ಬಾಹುಗಳು ಮತ್ತು ಅವುಗಳ ನಡುವಿನ ಕೋನವು ಮತ್ತೊಂದು ತ್ರಿಭುಜದ ಎರಡು ಬಾಹು ಮತ್ತು ಅವುಗಳ ನಡುವಿನ ಕೋನಕ್ಕೆ ಸಮನಾಗಿದ್ರೆ ಆ ಎರಡೂ ತ್ರಿಭುಜಗಳು ಸರ್ವ ಸಮ ಅಂತ ನಮಗೆ ಗೊತ್ತಿದೆ ಅದನ್ನ ಬಾಕೋ ಬಾ ಸಿದ್ಧಾಂತ ಅಂತ ಕರಿತೀವಿ ನೆನಪ ನೆನಪು ಮಾಡ್ಕೊಳ್ಳಿ ಬಾಕೋ 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 ಲಂಕಾ ಬಾ ಅಂತೆಲ್ಲ ಇತ್ತಲ್ಲ ಹಾಗೆ ಇಲ್ಲಿ ಅಲ್ಲಿಗೆ ಈ ಎ ಬಿ ಸಿ ತ್ರಿಭುಜ ತ್ರಿಭುಜ ಡಿ ಪಿ ಕ್ಯೂ ಸರ್ವ ಸಮ ಆಯಿತು ಹೇಗೆ ಗೊತ್ತಾಯ್ತಿದೆ ನಮಗೆ ಬಾ ಕೋ ಬಾ ಬಾ ಕೋಬ ಪ್ರಕಾರ ನಮಗೆ ಇವೆರಡೂ ತ್ರಿಭುಜಗಳು ಸರ್ವ ಸಮ ಆಯಿತು ಇವೆರಡೂ ತ್ರಿಭುಜಗಳು ಸರ್ವಸಮ ಆದ್ಮೇಲೆ ಮಕ್ಕಳ ಹಾಗಾದ್ರೆ ಈ ತ್ರಿಭುಜದ ಏನೆಲ್ಲಾ ಅಂಶಗಳು ಈ ತ್ರಿಭುಜದ ಯಾವೆಲ್ಲ ಅಂಶಗಳಿಗೆ ಸಮ ಅನ್ನೋದನ್ನ ಮರೀಬಹುದು ಹಾಗಾದ್ರೆ ಈಗ ಯೋಚನೆ ಮಾಡಿ ಬಿ ಅನ್ನುವಂತ ಕೋನ ಇಲ್ಲಿ ಯಾವ ತ್ರಿಭುಜದ ಯಾವ ಕೋ ಈ ತ್ರಿಭುಜದಲ್ಲಿ ಯಾವ ಕೋನಕ್ಕೆ ಸಮ ಆಗತ್ತೆ ಯೋಚನೆ ಮಾಡಿ ಹೇಳಿ ನೋಡೋಣ ಹಾಗಾದ್ರೆ ಚಿತ್ರ ನೋಡಿ ಎಸ್ ಬಿ ಕೋನ ಪಿ ಕೋನಕ್ಕೆ ಸಮ ಆಗತ್ತೆ ಅನುರೂಪ ಕೋಣಗಳಾಗುತ್ತವೆ ಸರ್ವ ಸಮ ತ್ರಿಭುಜದ ಅನುರೂಪ ಕೋನಗಳಾಗತ್ತೆ ಹಾಗಾದ್ರೆ ಈ ತ್ರಿಭುಜದ ಬಿ ಸಿ ಎನ್ನುವಂತಹ ಬಾಹು ಈ ತ್ರಿಭುಜದಲ್ಲಿ ಯಾವುದಕ್ಕೆ ಸಮ ಆಗ್ಬೇಕು ಎಸ್ ಕರೆಕ್ಟ್ ಪಿ ಗೆ ಸಮ ಆಗ್ಬೇಕು ನೋಡಿ ಎಸ್ ಚಿತ್ರ ನೋಡಿ ಬಿ ಪಿ ಬಿ ಸಿ ಸಾರಿ ಬಿ ಸಿ ಪಿ ಕ್ಯೂ ಬಾಹುಗೆ ಸಮ ಆಯಿತು ಯಾಕೆ ಸಮ ಇದು ಅಂದ್ರೆ ಇವು ಅನುರೂಪ ಬಾಹು ಮತ್ತು ಕೋನ ಅವೆರಡು ಅನುರೂಪ ಬಾಹುಗಳು ಮತ್ತು ಕೋನಗಳಾದ್ರಿಂದ ಅವು ಸರ್ವಸಮ್ಮತ್ರಿ ತ್ರಿಭುಜದ ಅನುರೂಪ ಬಾಹುಗಳು ಕೋನಗಳಾದ್ರಿಂದ ಅವು ಸಮ ಆಯಿತು ಆದ್ರೆ ಈಗಾಗಲೇ ಬಿ ಕೋನವನ್ನು ಅನ್ನುವಂಥದ್ದು ಆದರೆ ಬಿ ಕೋನ ಅನ್ನುವಂಥದ್ದು ಈಗಾಗಲೇ ಯಾವ್ದಕ್ ಸಮ ಆಗ್ಬಿಟ್ಟಿದೆ ಮಕ್ಕಳ ನೋಡಿ ಇಲ್ಲಿ ನೋಡಿ ದತ್ತದಲ್ಲಿ ನೋಡಿ ಬಿ ಕೋನ ಈಗಾಗಲೇ ಯಾವ್ದಕ್ ಸಮ ಆಗಿದೆ ಈಗ ಸಮ ಇದೆ ಹಾಗಾದ್ರೆ ಈಗ ಪೂರ್ಣ ಚಿತ್ರವನ್ನು ನೋಡೋಣ ಚಿತ್ರವನ್ನು ಗಮನಿಸಿ ಎಸ್ ನೋಡಿ ಈ ಚಿತ್ರದಲ್ಲೂ ಕಾಣ್ತಾ ಇದೆ ನಿಮಗೆ ಬಿ ಕೋನ ಈಗಾಗಲೇ ಯಾವ್ದು ಸಮ ಆಗಿದೆ ಈ ಕೋನಕ್ಕೆ ಸಮ ಆಗಿದೆ ಅದು ದತ್ತದಲ್ಲಿ ಕೂಡ ಇದೆ ನೋಡಿ ಬಿ ಕೋನ ಆದರೆ ಬಿ ಕೋನ ಈ ಕೋನಕ್ಕೆ ಸಮ ಹೌದಲ್ವಾ ಇಲ್ಲಿ ಒಂದು ಲಾಜಿಕ್ ಇದೆ ಗಮನಿಸ್ಕೊಳ್ಳಿ ನಿಮ್ಮ ಮಕ್ಕಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಕ್ಲಾಸ್ ರೂಮ್ ಸಿಚುಯೇಷನ್ಸ್ ಅಲ್ಲಿ ಮಕ್ಳುಗಳು ತುಂಬಾ ಎಡಗುತ್ತಿರೋದು ಇದೇ ಜಾಗದಲ್ಲಿ ಬಿ ಕೋನ ಬಿ ಕೋನಕ್ಕೂ ಸಮ ಆಗಿದೆ ಅದೇ ಬಿ ಕೋನ ಈ ಕೋನಕ್ಕೂ ಸಮ ಆಗಿದೆ ಹಾಗಾದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಈಗ ಒಂದೇ ಅಂಶವು ಎರಡು ಅಂಶಗಳಿಗೆ ಸಮಾದಾಗ ಬೀನು ಗೆ ಸಮಾಗಿ ಬೀನೆ ಈಗೂ ಸಮ ಆದ್ಮೇಲೆ ಬಿ ಕೋನ ಪಿ ಕೋನಕ್ಕೆ ಸಮಾಗಿ ಅದೇ ಬಿ ಕೋನ ಈ ಕೋನಕ್ಕೂ ಸಮ ಆದ್ಮೇಲೆ ಪಿ ಮತ್ತು ಈಗಳೆರಡು ಸಮಾಗ್ತಾನೆ ಇದೊಂದು ಸಣ್ಣ ಲಾಜಿಕ್ ಅನ್ನ ಇಟ್ಕೊಂಡು ನೀವು ಬರದ್ರೆ ಸಾಕು ಈ ಜಾಗವೇ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಮಕ್ಕಳ ಪಿ ಮತ್ತು ಈಗಳೆರಡು ಸಮ ಆಯಿತು ಈ ಪಿ ಮತ್ತು ಈ ಕೋನೆಗಳನ್ನ ನೀವು ಚಿತ್ರದಲ್ಲಿ ನೋಡಿ ತ್ರಿಭುಜ ಇ ಎಫ್ ಅಲ್ಲಿ ಬರುವಂತಹ ಪಿ ಕೋನ ಮತ್ತು ಇ ಕೋನೆಗಳ ನೋಡಿ ಅವೆರಡು ಎರಡು ಸರಳ ರೇಖೆಗಳ ಮೇಲೆ ಇರುವಂತ ಎರಡು ಕೋನೆಗಳಾಗಿದೆ ಎರಡು ಕೋಣಗಳಾಗಿದೆ ಇವೆರಡುವೆ ಎರಡು ಸರಳ ರೇಖೆಯ ಮೇಲೆ ಬರುವಂತಹ ಎರಡು ಕೋನೆಗಳು ಸಮ ಆದರೆ ಆ ಎರಡೂ ನಾನು ಏನಂತ ಕರಿತೀವಿ ಎಂಟನೇ ಕ್ಲಾಸಲ್ಲಿ ಅನುರೂಪ ಕೋನಗಳು ಅಂತ ಕರಿತೀವಿ ಆ ಕೆಳಗಡೆ ಇರುವ ಎರಡು ಬಾಹುಗಳು ಸಮಾನಾಂತರವಾಗಿದೆ ಅಂತ ಹೇಳ್ತೇವೆ ಹೋದಲ್ವಾ ಎಂಟನೇ ಕ್ಲಾಸ್ ನೆನಪಿದೆಯಾ ನಿಮಗೆ ಇದು ಇವು ಅನುರೂಪ ಕೋನಗಳು. ಹೌದಲ್ವಾ ದೇರ್ ಫೋರ್ ಅವೇನಂತ ಬರೀಬಹುದು ಈಗ ಪಿ ಕ್ಯೂ ಸಮಾನಾಂತರ ಇ ಎಫ್ ಪಿ ಕ್ಯೂ ಸಮನಾಂತರ ಇ ಎಫ್ ಅಂತ ಬರೀಬಹುದು ಮಕ್ಕಳ ಯಾಕೆಂದ್ರೆ ಪಿ ಮತ್ತು ಇ ಎರಡು ಕೋನೆಗಳು ಸಮನಾಗಿರೋದ್ರಿಂದ ಪಿ ಕ್ಯೂ ಮತ್ತು ಇ ಎಫ್ ಗಳು ಸಮಾನಾಂತರವಾಗಿರುತ್ತವೆ ಚಿತ್ರವನ್ನು ನೋಡಿ ಸಮಾನಾಂತರ ಆಗಿರೋದ್ರಿಂದ ಅವೆರಡಕ್ಕೂ ನಾವು ಬಾಣದ ಗುರುತುಗಳನ್ನ ಹಾಕ್ಬೇಕಿದಾರ ಅವರು ಸಮಾನಾಂತರ ಅಂತ ಗೊತ್ತಾಯ್ತು ಸೊ ಒಂದು ತ್ರಿಭುಜದ ಒಳಗಡೆ ಒಂದು ಬಾಹುವಿಗೆ ಸಮಾನಾಂತರ ರೇಖೆ ಬಂದ್ರೆ ನಾವು ಯಾವತ್ತ ಪ್ರಮೇಯವನ್ನ ನೆನಪು ಮಾಡ್ಕೊಳ್ಬೇಕು ಮಕ್ಕಳ ಇದರ ಹಿಂದಿನ ಪ್ರಮೇಯವಾದ ನ ಪ್ರಮೇಯವನ್ನು ನೆನಪು ಮಾಡ್ಕೊಳ್ಬೇಕು ಥೇಲ್ಸ್ ಪ್ರಮೇಯದ ಪ್ರಕಾರ ನಾವೀಗ ಆ ಎರಡೂ ತ್ರಿಭುಜಗಳಿಗೆ ನಾವು ಆ ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸಿ ಬರೀಬಹುದು ಈಗ ಪಿಕ್ಯೂ ಮತ್ತು ಇ ಎಫ್ ಗಳು ಸಮಾನಾಂತರವಾಗಿರುವುದರಿಂದ ಥೇಲ್ಸ್ನ ಪ್ರಮೇಯದ ಪ್ರಕಾರ ನಾವೀಗ ಈ ಎರಡು ತ್ರಿಭುಜಗಳ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿ ಬರೀಬಹುದು ಯಾವ ಎರಡು ತ್ರಿಭುಜಗಳು ಬಲಗಡೆ ಭಾಗದಲ್ಲಿ ಕಾಣ್ತಾ ಇರುವಂತಹ ಡಿ ಪಿ ಕ್ಯೂ ತ್ರಿಭುಜಕ್ಕೂ ಮತ್ತು ಎಫ್ ತ್ರಿಭುಜಕ್ಕೂ ಥೇಲ್ಸ್ನ ಪ್ರಮೇಯನ ಅನ್ವಯಿಸಿ ಬರೆಯುವುದಾದ್ರೆ ಏನಂತ ಬರೆಯಬಹುದು ನಾವೀಗ ಮಕ್ಕಳ ಡಿ ಪಿ ಬೈ ಡಿಇಕ್ವಲ್ಸ್ ಡಿ ಕ್ಯೂ ಬೈ ಡಿ ಎಫ್ ಈಕ್ವಲ್ಸ್ ಮೂರನೇ ಜೋಡಿ ಪಿಕ್ಯೂ ಬೈ ಇ ಎಫ್ ಇದು ಯಾವ ಕಾರಣದಿಂದ ಬರೆದಿದ್ದೀವು ಅದಕ್ಕೆ ಕಾರಣ ಕೊಡಬೇಕು ಇದು ಥೇಲ್ಸ್ ಮೊದಲ್ವಾ ಥೇಲ್ಸ್ನ ಪ್ರಮೇಯದ ಪ್ರಕಾರ ಇದನ್ನು ನಾವು ಬರಿಬಹುದು ಡಿ ಪಿ ಬೈ ಡಿ ಇಕ್ವಲ್ಸ್ ಡಿ ಕ್ಯೂ ಬೈ ಡಿ ಎಫ್ ಈಕ್ವಲ್ಸ್ ಪಿ ಕ್ಯೂ ಬೈ ಇ ಎಫ್ ಅಂತ ಬಂದಿದೆ ಇದರಲ್ಲಿ ತೊಂಬತ್ತೈದು ಭಾಗದಷ್ಟು ಪ್ರಮೇಯ ಕಂಪ್ಲೀಟ್ ಆಗಿದೆ ಮಕ್ಕಳ ಇನ್ನು ನೆಕ್ಸ್ಟ್ ಒಂದೇ ಸ್ಟೆಪ್ ಅಲ್ಲಿ ನಿಮಗೆ ಪ್ರಮೇಯದ ಕಂಪ್ಲೀಟ್ ಆಗಿಬಿಡುತ್ತೆ ನಮ್ಮ ಗುರಿನ ನಾವು ತಲುಪಿಡ್ತೀವಿ ಹೇಗೆ ನೋಡಿ ಡಿ ಪಿ ಅನ್ನುವುದು ಮತ್ತು ಡಿ ಕ್ಯೂ ಅನ್ನುವುದು ಪಿ ಕ್ಯೂ ಅನ್ನುವುದು ಈಗಾಗಲೇ ಯಾವುದೋ ಬೇರೆ ಬಾಬುಗೆ ಸಮ ಆಗಿದೆ ರಚನೆನ ನೋಡಿ ನೀವು ಡಿ ಪಿ ಬದಲು ಏನ್ ಬರೀಬಹುದು ಡಿ ಪಿ ಅನ್ನೋದು ಎ ಬಿಗೆ ಸಮ ಇದೆ ಡಿ ಕ್ಯೂ ಅನ್ನುವುದು ಎ ಸಿಗೆ ಸಮ ಇದೆ ಅವೆರಡನ್ನು ಈಗ ನಾವು ಚೇಂಜ್ ಮಾಡೋಣ ಎ ಬಿ ಬೈ ಡಿಇಕ್ವಾಲ್ಸ್ ಡಿ ಕ್ಯೂ ಬದ್ಲು ಏನ್ ಬರೀಬಹುದು ಮಕ್ಕಳ ಎ ಸಿ ಬೈ ಡಿ ಎಫ್ ಛೇದದಲ್ಲಿ ಏನೂ ಚೇಂಜಸ್ ಇಲ್ಲ ಛೇದ ಎಲ್ಲ ಹಾಗೆ ಬರೀಬಹುದು ಇಕ್ವಾಲ್ಸ್ ಪಿ ಕ್ಯೂ ಬದ್ಲು ಏನು ಬರೀಬಹುದು ನೀವು ಇಲ್ಲಿ ಬಾಕೋಬ ಸಿದ್ಧಾಂತವನ್ನ ಹಾಕಿ ಎರಡು ತ್ರಿಭುಜಗಳನ್ನ ಸರ್ವಸಂಧ ತೋರಿಸಿದ್ರಲ್ಲ ಮೇಲ್ಗಡೆ ಭಾಗದಲ್ಲಿದೆ ಇದೆ ನೋಡಿ ಇಲ್ಲಿ ಪಿ ಕ್ಯೂ ಬದ್ಲು ನಾವು ಬಿ ಸಿ ಅಂತ ಬಾರ್ಕೊಳ್ಬಹುದು ಸೊ ಬಿ ಸಿ by ಸೊ ಇಲ್ಲಿಗೆ ನಮ್ಮ ಬಹುಶಃ ನಮ್ಮ ಪ್ರಮೇಯ ಕಂಪ್ಲೀಟ್ ಆಯ್ತು ಅಂತ ಕಾಣುತ್ತೆ ನೋಡಿ ಮಕ್ಕಳ ನೀವು ಈ ಹೊರ ಕಡೆಯಲ್ಲಿ ಏನ್ ಬಂದಿದೆ ಅದೇ ನಮ್ಮ ರಚನೆಯಲ್ಲಿದೆ ಎ ಬಿ DE ಡಿಇಕ್ವಲ್ ಎಸಿ ಬೈ ಡಿ ಎಫ್ ಈಕ್ವಲ್ ಬಿ ಸಿ ಬೈಫ್ ಎ ಬೈ ಎ ಸಿ ಬೈ ಡಿ ಎಫ್ ಬಿ ಸಿ ಅಂದ್ರೆ ನಮ್ಮ ಟಾರ್ಗೆಟ್ ನಾವು ರೀಚ್ ಆಗಿದ್ದೀವಿ ಅಂದ್ರೆ ಪ್ರಮೇಯದಲ್ಲಿ ಏನನ್ನ ಹೇಳಲಾಗಿತ್ತು ಹೇಳಿಕೆಯಲ್ಲಿ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿರುತ್ತದೆ ಸಮಾನುಪಾತದಲ್ಲಿ ಇರುತ್ತೆ ಅಂತ ಅದು ಬಂದಿದೆ ಆದ್ರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿದೆ ಅಂತ ಹೇಳಿದರೆ ದೇರ್ ಫೋರ್ ನಮಗೆ ಕೊಟ್ಟಿರುವಂತಹ ಮೂಲ ತ್ರಿಭುಜ ಏನಿದೆ ತ್ರಿಭುಜ ಎ ಅದು ಡಿ ಅದು ಡಿಇಎಫ್ ತ್ರಿಭುಜ ಎಫ್ ನೊಂದಿಗೆ ಸಮರೂಪಿಯಾಗಿದೆ ಅಂತ ಇಲ್ಲಿಗೆ ಬರೆದ್ರೆ ಇಲ್ಲಿಗೆ ನಿಮಗೆ ಪ್ರಮೇಯ ಕಂಪ್ಲೀಟ್ ಆಯಿತು ಮಕ್ಕಳ ಇಷ್ಟು ಮಾಡಿದ್ರೆ ನಿಮಗೆ ನಾಲ್ಕು ಅಂಕಗಳು ಬರ್ತವೆ ಇದರಲ್ಲಿ ಕನ್ಫ್ಯೂಷನ್ ಆಗುವಂತ ಪಾರ್ಟ್ ಯಾವ ಜಾಗದಲ್ಲಿ ಇದೆ ಅಂತಂದ್ರೆ ನೋಡಿ ಈ ಜಾಗದಲ್ಲಿ ಇರುತ್ತೆ ಈ ಜಾಗದಲ್ಲಿ ನಿಮಗೆ ಸಮಾನವಾಗಿ ಕನ್ಫ್ಯೂಷನ್ ಆಗುವಂಥದ್ದು ಎಲ್ಲಾ ಮಕ್ಕಳುಗಳು ಕೂಡ ತರಗತಿಯೊಳಗಡೆ ಈ ಲಾಜಿಕ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಬಾಕೋಬಾ ಸಿದ್ಧಾಂತವನ್ನು ಹಾಕಿ ಎರಡು ತ್ರಿಭುಜಗಳನ್ನ ಸರ್ವ ಸಮ ಅಂತ ಮೇಲೆ ಅಲ್ಲಿ ಸ್ವಲ್ಪ ಕೋನೆಗಳನ್ನ ಚೇಂಜ್ ಮಾಡ್ಕೊಳ್ಳೋದಿದೆಯಲ್ಲ ಬಿ ಇಂದ ಪಿ ಸಮ ಆಗತ್ತೆ ಆದ್ರೆ ಬಿ ಇಂದ ಇ ಸಮ ಆಗತ್ತೆ ಅದರಿಂದ ಪಿ ಮತ್ತು ಇ ಗಳು ಎರಡು ಸಮಾಗತ್ತೆ ಇವು ಅನುರೂಪ ಕೋಣೆಗಳು ಅಂತ ನೀವು ಅದನ್ನ ಬರ್ಕೊಂಡು ಅದನ್ನು ನೀವು ಥೇಲ್ಸ್ನ ಪ್ರಮೇಯದೊಳಗೆ ತಕೊಂಡ್ಬರಬೇಕು ಕೋಕೋ ನಿರ್ಧಾರಕ ಗುಣದ ಅಂತಿಮ ಹಂತದಲ್ಲಿ ನೀವು ಸಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ಅಂತಿಮ ಸ್ಟೆಪ್ ನಲ್ಲಿ ಬರೋದು ಥೇಲ್ಸ್ನ ಪ್ರಮೇಯಕ್ಕೆ ಏನು ಪರಿವರ್ತಿಸ್ಕೊಂಡಾಗ ಮಾತ್ರ ಬರೋದು ಅದರಿಂದ ಈ ಪ್ರಮೇಯದಲ್ಲಿ ಬಹಳ ಸಿಂಪಲ್ ಆಗಿ ನೀವು ಚಿತ್ರವನ್ನು ಬರೆದು ದತ್ತ ಸಾಧನೆ ಎಲ್ಲ ಬರೀಬೋದು ರಚನೆ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸ್ಕೊಳ್ಳಿ ತುಂಬಾ ದೊಡ್ಡ ವಾಕ್ಯವಿಲ್ದಿದ್ರೂ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನಾದ್ರೂ ನೀವು ರಚನೆಯಲ್ಲಿ ಬರೀಬೇಕಾಗತ್ತೆ ಇಂದು ಹೇಳೋದು ಹಾಗೆ ನೀವು ಪ್ರಮೇಯನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಇದರ ಅಪೋಸಿಟ್ ಸೈಡ್ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಪೋಸಿಟ್ ಸೈಡ್ ಅಂತಂದ್ರೆ ಇದರ ವಿಲೋಮ ಕೂಡ ಅರ್ಥ ಮಾಡ್ಕೊಳ್ಬೇಕು ನೇರದಲ್ಲಿ ಏನಿದೆ ಕೋಕೋದಲ್ಲಿ ಅಂದ್ರೆ ಎರಡು ತ್ರಿಭುಜಗಳು ಅನುರೂಪ ಕೋನೆಗಳು ಸಮವಾದರೆ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಮತ್ತು ತ್ರಿಭುಜಗಳು ಸಮರೂಪಿಯಾಗಿರುತ್ತೆ ಅಂತ ಇದೆ ಇದರ ವಿಲೋಮ ಏನಂತಂದ್ರೆ ಎರಡು ತ್ರಿಭುಜಗಳು ಸಮರೂಪಿಯಾಗಿದ್ರೆ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಮತ್ತು ಅವುಗಳ ಕೋನೆಗಳು ಕೂಡ ಸಮನ ಸಮನಾಗಿರುತ್ತವೆ ಅಂದ್ರೆ ಎರಡು ತ್ರಿಭುಜಗಳು ಸಮಕೋನೀಯವಾಗಿರುತ್ತವೆ ಅಂತ ಈ ಎರಡನ್ನೂ ಅರ್ಥ ಮಾಡಿಕೊಂಡ್ರೆ ಇದ್ರ ಮೇಲೆ ಬರುವಂತಹ ಲೆಕ್ಕಗಳನ್ನ ಬಹಳ ಸಿಂಪಲ್ ಆಗಿ ಮಾಡಬಹುದು ಮಕ್ಕಳ ಇಷ್ಟು ಈ ಕೋಕೋ ನಿರ್ಧಾರಕ ಗುಣದ ಪ್ರಮೇಯದ ಏನೆಲ್ಲ ಟಿಪ್ಸ್ ಗಳಿದೆ ಏನೆಲ್ಲ ಟ್ರಿಕ್ಸ್ ಗಳಿದೆ ಎನ್ನುವಂತದನ್ನ ಮತ್ತೊಮ್ಮೆ ನೀವು ವಿಡಿಯೋ ಹಾಕೊಂಡು ನೋಡ್ಕೊಳ್ಳಿ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಈ ಪ್ರಮೇಯದ ಮೇಲೆ ತುಂಬಾನೇ ಲೆಕ್ಕಗಳಿವೆ ಇದರಲ್ಲಿ ನೀವು ನೇರ ಮತ್ತು ವಿಲೋಮ ಎರಡನ್ನೂ ಅರ್ಥ ಮಾಡಿಕೊಂಡ್ರೆ ಎಲ್ಲಾ ಲೆಕ್ಕಗಳನ್ನು ತುಂಬಾ ಸುಲಭವಾಗಿ ಮಾಡಬಹುದು